ಯುದ್ಧದಿಂದಾಗಿ ಆರ್ಥಿಕತೆ ಸಿಗಾಕೋತಾ ಇದೆ, ಸಿಗಾಕೊಳ್ಳುತ್ತೆ ಅಂತ ಗೊತ್ತಿತ್ತು. ಅಮೆರಿಕದಲ್ಲಿ ಹಣದುಬ್ಬರ 40 ವರ್ಷಗಳಲ್ಲಿ ಗರಿಷ್ಠ ಮಟ್ಟವನ್ನು ತಲುಪ್ತಾ ಕೂತಿದೆ. ಮಾರ್ಚ್ನಲ್ಲಿ ಅದರ ಹಣದುಬ್ಬರ 8.5% ಇತ್ತು. ಈಗ ಅದು ನಿಧಾನವಾಗಿ ಕಾಣಿಸ್ತಾ ಇದೆ ಪರಿಣಾಮಗಳು. ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ನಮ್ಮ RBI ಇದ್ದಂಗೆ, ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವು 2 ತಿಂಗಳಲ್ಲಿ 2ನೇ ಬಾರಿ ತನ್ನ ಬಡ್ಡಿ ದರವನ್ನು ಹೆಚ್ಚಿಸಿದೆ. ಮೊನ್ನೆ ನಮ್ಮ RBIನವರು ಹೆಚ್ಚಿಸಿದಂಗೆ ಅವರು ಹೆಚ್ಚಿಸ್ಕೊಂಡಿದ್ದಾರೆ. ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗ್ತಾ ಇದೆ. ಇದು ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೆನ್ಸೆಕ್ಸ್ ಕುಸಿತಾ ಇದೆ, ದುಡ್ಡು ಕಳ್ಕೊತಾ ಇದ್ದಾರೆ ಜನ, ಏನು ಬೇಕಾದ್ರೂ ಆಗ್ಬೋದು. ನಮ್ಮ ರೂಪಾಯಿ ಮೇಲೆ ಹೊಡೆತ ಬಿದ್ದಿದೆ. ನಿನ್ನೆ ಒಂದೇ ದಿನ ಒಂದು 32-33 ಪೈಸಾ ಕಳ್ಕೊಂಡಿದ್ದೀವಿ. ಅಂದರೆ ಡಾಲರ್ ವಿರುದ್ಧ ರೂಪಾಯಿನ ಬೆಲೆ ಜಾಸ್ತಿ ಆಗೋಗಿದೆ. ಇನ್ನೊಂದು ಕಡೆ ವರಿಯಿಂಗ್ ಇರೋದು, ಅತ್ಯಂತ ಚಿಂತೆಗೆ ಕಾರಣವಾಗ್ತಾ ಇರೋದು, ರೂಪಾಯಿದು ಹೆಂಗೋ ಮ್ಯಾನೇಜ್ ಮಾಡ್ಬೋದು, RBI ಇಂಟರ್ವ್ಯೂನ್ ಆಗುತ್ತೆ, ಮತ್ತೆ ಪ್ರವೇಶ ಮಾಡುತ್ತದು, ಅದರ ಹತ್ತಿರೋ ರಿಸರ್ವ್ಸನ್ನು ಕೊಡೋದು ಮಾಡೋದು ಏನೋ ಮಾಡಿರಿ ಸ್ವಲ್ಪ ರಿಪೇರಿ ಮಾಡಿಕೊಡುತ್ತೆ, ಬಟ್ ಫುಲ್ ಆಗಲ್ಲ. ಬಟ್ $120ಗೆ ಹೋಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ದ್ಯಾಟ್ಸ್ ಲುಕ್ಸ್ ಲೈಕ್ ಎ ಡೇಂಜರಸ್ ಟ್ರೆಂಡ್ ಅದು. ಅದಾದರೆ ಮೊನ್ನೆ ಏನು 10 ರೂಪಾಯಿ 9 ರೂಪಾಯಿ 8 ರೂಪಾಯಿ ಇಳಿಸಿದ್ರು ವಾಪಸ್ ಏರಿಸಬೇಕಾಗಿ ಬರುತ್ತೆ, ಮತ್ತೆ ಬೇರೆ ದಾರಿ ಇರಲಿಕ್ಕಿಲ್ಲ ಅಂತ ಕಾಣುತ್ತೆ. ವಿ ಹ್ಯಾವ್ ನೋ ಐಡಿಯಾ ಏನಾಗ್ಬೋದು ಇದು. ಆರ್ ವಿ ಹಿಟ್ಟಿಂಗ್ ಟುವರ್ಡ್ಸ್ 1 more recession ವರ್ಲ್ಡ್ ವೈಡಲ್ಲಿ, ಅಥವಾ ಪಾರ್ಟ್ ರಿಸೆಷನ್ಸ್ ಏನಾದರೂ ಹೊಡಿತಾ ಇದೆಯಾ ಯುರೋಪ್ ಆ್ಯಂಡ್ US ಅಲ್ಲಿ ಈ ಕಡೆ? ನೋ ಐಡಿಯಾ. ಆದರೆ ಈ ಯುದ್ಧಕ್ಕೆ ಕಾರಣವಾಗಿದ್ದ ರಷ್ಯಾ ಕಳೆದ 100 ದಿನದಲ್ಲಿ $100 ಬಿಲಿಯನ್ ಅಷ್ಟು ದುಡ್ಡನ್ನು ಬರೀ ಪೆಟ್ರೋಲ್ ಮಾರ್ಬಿಟ್ಟು ಮಾಡಿದೆ. ಅವ್ರ ಮೇಲೆ ಹಾಕಿದ್ದಿದ್ದು ನಿಷೇಧ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ಕಂಡು ಹಿಡ್ಕೋಬೇಕೀಗ. ಮುಂದಕ್ಕೆ ಹೋಗೋಣ.